ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನೇ ತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನಪರ್ವದಲ್ಲಿ ಮಾರ್ಕಂಡೇಯನು ಯುಧಿಷ್ಠಿರಾದಿಗಳಿಗೆ ಬ್ರಾಹ್ಮಣರಲ್ಲಿರುವ ಕೆಲವು ವಿಶೇಷ ಮಹಿಮೆಗಳನ್ನು ತಿಳಿಸಿದುದು ಎಂಬ 187ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇಜಯರಾಜ, ಆಗ ಪಾಂಡವರು ಮಾರ್ಕಂಡೇಯನನ್ನು ನೋಡಿ ಬ್ರಾಹ್ಮಣರಲ್ಲಿರುವ ವಿಶೇಷ ಮಹಿಮೆಯೇನೆಂದು ಪ್ರಶ್ನೆ ಮಾಡಲು ಮಹಾ ತಪಸ್ವಿಯು ಸರ್ವಶಾಸ್ತ್ರ ವಿಶಾರದನು ಆದ ಆ ಮಹರ್ಷಿಯು ಹೀಗೆಂದು ಹೇಳತೊಡಗಿದನು. ಓ ಪಾಂಡುಪುತ್ರರೇ, ಹೇಹಯ ರಾಜರ ವಂಶಾಭಿವರ್ಧಕನಾದ ರಾಜನೊಬ್ಬನಿದ್ದನು. ಅವನು ಎಂತಹ ಶತ್ರುಗಳನ್ನು ಜಯಿಸಬಲ್ಲವನು! ಉತ್ತಮ ರೂಪವುಳ್ಳವನು, ಮಹಾಬಲಾಢ್ಯನು. ಆ ರಾಜಕುಮಾರನು ಒಮ್ಮೆ ಬೇಟೆಗಾಗಿ ಕಾಡಿನಲ್ಲಿ ಸಂಚರಿಸುತ್ತಿದ್ದನು. ಹುಲ್ಲಿನಿಂದಲೂ ಪೊದೆಗಳಿಂದಲೂ ಕೂಡಿದ ದಟ್ಟವಾದ ಕಾಡಿನಲ್ಲಿ ಅವನು ಸಂಚರಿಸುತ್ತಿರುವಾಗ ಮೇಲೆ ಕೃಷ್ಣಾಜನವನ್ನು ಹೊದೆದ ಮಹರ್ಷಿಯೊಬ್ಬನು ಒಂದು ಪೊದರಿನಲ್ಲಿ ತಪಸ್ಸು ಮಾಡುತ್ತಿದ್ದುದನ್ನು ಕಂಡನು. ಆ ಮಹರ್ಷಿಯನ್ನು ಅವನು ಅದೊಂದು ಮೃಗವೆಂದೇ ಭ್ರಮಿಸಿ ಬಾಣವನ್ನು ಬಿಟ್ಟು ಕೊಂದುಬಿಟ್ಟನು. ಆಮೇಲೆ ಅವನಿಗೆ ತಾನು ಮಾಡಿದುದು ಮಹತ್ತಾದ ಪಾಪಕಾರ್ಯವೆಂದು ತಿಳಿಯಿತು. ಅದರಿಂದ ಸಂಕಟಕ್ಕೊಳಗಾಗಿ ಅಲ್ಲಿಂದ ಹಿಂತಿರುಗಿ ತಮ್ಮ ವಂಶದ ಹಿರಿಯರಲ್ಲಿಗೆ ಹೋಗಿ ತಾನು ಮಾಡಿದ ಅಪರಾಧವನ್ನು ಅವರಿಗೆ ಇದ್ದುದಿದ್ದಂತೆ ತಿಳಿಸಿಬಿಟ್ಟನು. ಕಾಡಿನಲ್ಲಿ ಗಡ್ಡೆ ಗೆಣಸುಗಳನ್ನು ತಿಂದು ತಮ್ಮಷ್ಟಕ್ಕೆ ತಾವು ತಪೋನಿರತರಾಗಿರುತ್ತಿದ್ದ ಮಹರ್ಷಿಗಳ ವಿಷಯದಲ್ಲಿ ಆ ರಾಜಕುಮಾರನು ನಡೆಸಿ ಬಂದ ಘೋರ ಕೃತ್ಯವನ್ನು ಕೇಳಿ ಆ ಹೇಹಯ ರಾಜರು ಬಹಳ ವ್ಯಸನಕ್ಕೀಡಾದರು. ಅದರ ಮೇಲೆ ಅವರು ತಮ್ಮ ಕುಮಾರನಿಂದ ವಧಿಸಲ್ಪಟ್ಟ ಮಹರ್ಷಿಯು ಯಾರೆಂಬುದನ್ನು ವಿಚಾರಿಸುತ್ತಾ ಕಶ್ಯಪ ಪುತ್ರನಾದ ಅರಿಷ್ಟನೇಮಿಯ ಆಶ್ರಮಕ್ಕೆ ಬಂದರು. ಮಹಾತ್ಮನು ಕಠಿಣ ವ್ರತನು ಆದ ಆ ಮಹರ್ಷಿಯನ್ನು ನಮಸ್ಕರಿಸಿದಾಗ ಆ ಮಹರ್ಷಿಯು ಅವರ ಸತ್ಕಾರಕ್ಕಾಗಿ ಪೂಜಾ ದ್ರವ್ಯಗಳನ್ನು ತರಿಸಿದನು. ಆಗ ಆ ರಾಜರು ಮಹರ್ಷಿಯನ್ನು ನೋಡಿ, ಓ ಮಹಾತ್ಮ, ನಿನ್ನ ಸತ್ಕಾರವನ್ನು ಹೊಂದುವುದಕ್ಕೆ ಈಗ ನಾವು ಅರ್ಹರಲ್ಲ. ನಾವು ಮಹತ್ತಾದ ದೋಷಕ್ಕೆ ಗುರಿಯಾಗಿರುವೆವು. ನಮ್ಮಿಂದ ಇಲ್ಲಿಯೇ ಒಂದು ಬ್ರಹ್ಮಹತ್ಯೆಯು ನಡೆದು ಹೋಯಿತು ಎಂದರು. ಆಗ ಆ ಬ್ರಹ್ಮರ್ಷಿಯು, ಓಹೋ, ಹಾಗಿದ್ದರೆ ನೀವು ಬ್ರಾಹ್ಮಣನನ್ನು ಕೊಂದುದು ಹೇಗೆ? ಆ ಬ್ರಾಹ್ಮಣನೆಲ್ಲಿರುವನು? ಅವನನ್ನು ತೋರಿಸುವಿರಾ? ಅದರ ಮೇಲೆ ನನ್ನ ತಪೋಬಲವನ್ನು ತೋರಿಸುವೆನು ಎಂದನು. ಆಗ ಅವರು ನಡೆದ ವೃತ್ತಾಂತವನ್ನೆಲ್ಲ ವಿವರಿಸಿ ಹೇಳಿ ಅವನನ್ನು ಕರೆದುಕೊಂಡು ಆ ಕೊಲೆಯು ನಡೆದ ಸ್ಥಳಕ್ಕೆ ಬಂದರು. ಅಲ್ಲಿ ತಮ್ಮ ಕುಮಾರನಿಂದ ವಧಿಸಲ್ಪಟ್ಟ ಋಷಿಯನ್ನು ಕಾಣಲಿಲ್ಲ. ಆಗ ಅವರೆಲ್ಲರೂ ಲಜ್ಜೆಯಿಂದ ಭ್ರಾಂತರಾಗಿ ನಿದ್ರೆ ಮಾಡುವವರಂತೆ ಸ್ತಬ್ಧರಾಗಿ ನಿಂತುಬಿಟ್ಟರು. ಆಗ ಆ ರಾಜರನ್ನು ನೋಡಿ ಅರಿಷ್ಟನೇಮಿಯು, ಎಲೆ ರಾಜರೇ, ಇದು ಇಲ್ಲಿರತಕ್ಕ ಬ್ರಾಹ್ಮಣನೇ ನಿಮ್ಮಿಂದ ವಧಿಸಲ್ಪಟ್ಟವನಾಗಿರಬಹುದೇ? ಇವನು ನನ್ನ ಮಗನು, ಇವನು ಅದ್ಭುತವಾದ ತಪೋಬಲವುಳ್ಳವನು ಎಂದನು. ಆ ಋಷಿಕುಮಾರನನ್ನು ನೋಡಿ ಅವರು ಬಹಳ ಆಶ್ಚರ್ಯ ಭರಿತರಾಗಿ, ಆಹಾ, ಏನಾಶ್ಚರ್ಯವಿದು! ಈಗಲೇ ನಮ್ಮಿಂದ ವಧಿಸಲ್ಪಟ್ಟು ಮೃತನಾಗಿದ್ದ ಈ ಋಷಿಕುಮಾರನು ತಿರುಗಿ ಬದುಕಿ ಬಂದುದು ಹೇಗೆ? ಇದೇನು ಇವನ ತಪಸ್ಸಿನ ಮಹಿಮೆಯೇ? ಸತ್ತವನು ತಿರುಗಿ ಬದುಕಿದುದು ಹೇಗೆ? ಓ ಬ್ರಹ್ಮರ್ಷಿ, ನಾವು ಕೇಳಬಹುದಾದರೆ ಇದರ ರಹಸ್ಯವೇನೆಂಬುದನ್ನು ತಿಳಿಸಬೇಕು ಎಂದರು. ಆಗ ಆ ಮಹರ್ಷಿಯು ರಾಜನನ್ನು ನೋಡಿ, ಎಲೈ ಹೈಹಯರೇ, ನಮ್ಮಂಥವರ ವಿಷಯದಲ್ಲಿ ಯಮನು ಕೂಡ ಅಧಿಕಾರವನ್ನು ನಡೆಸಲು ಶಕ್ತಿಯುಳ್ಳವನಲ್ಲ. ಹಾಗೆ ನಮ್ಮ ವಿಷಯದಲ್ಲಿ ಮೃತ್ಯುವು ಅಸಮರ್ಥವೆಂಬುದಕ್ಕೆ ಕಾರಣವನ್ನು ಸಂಗ್ರಹಿಸಿ ಯುಕ್ತಿಪೂರ್ವಕವಾಗಿ ತಿಳಿಸುವೆನು ಕೇಳಿರಿ. ನಾವು ಶುದ್ಧವಾದ ವಿಚಾರದಲ್ಲಿ ನೆಲೆಗೊಂಡವರು, ಆಲಸ್ಯವಿಲ್ಲದವರು, ಬ್ರಹ್ಮೋಪಾಸನೆಯಲ್ಲಿಯೇ ದೃಷ್ಟಿಯುಳ್ಳವರು, ಶುದ್ಧಾನ್ನವನ್ನು ಭುಜಿಸತಕ್ಕವರು, ಶುದ್ಧವಾದ ಸ್ಥಳದಲ್ಲಿ ವಾಸಿಸುವೆವು, ಬ್ರಹ್ಮಚರ್ಯೆಯಲ್ಲಿರುವೆವು. ನಾವು ಯಾವಾಗಲೂ ಸತ್ಯದಲ್ಲಿಯೇ ನೆಲೆಗೊಂಡವರು. ನಮ್ಮ ಮನಸ್ಸು ಅಸತ್ಯದೆಡೆಗೆ ತಿರುಗುವುದಿಲ್ಲ. ನಾವು ಸ್ವಧರ್ಮದಲ್ಲಿಯೇ ಸತ್ಯ ನಿರತರು. ಈ ಕಾರಣದಿಂದ ನಮಗೆ ಮೃತ್ಯು ಭಯವಿಲ್ಲ. ನಾವು ಯಾವಾಗಲೂ ಬ್ರಾಹ್ಮಣರಿಗೆ ಕ್ಷೇಮವನ್ನೇ ನಡೆಸುವೆವು, ಅವರ ಸತ್ಕಾರ್ಯವನ್ನೇ ಪ್ರಶಂಸಿಸುವೆವು. ಇದರಿಂದ ನಮಗೆ ಮೃತ್ಯು ಭಯವಿಲ್ಲ. ನಾವು ಯಾವಾಗಲೂ ಅತಿಥಿಗಳನ್ನು ಅನ್ನಪಾನಗಳಿಂದ ಆಧರಿಸುವೆವು.
ನಮ್ಮ ಅನುಜೀವಿಗಳನ್ನು ನಮಗಿಂತಲೂ ಹೆಚ್ಚಾಗಿ ಭಾವಿಸಿ ಸದಾಹಾರದಿಂದ ಸದಾಚಾರದಿಂದ ಸಂತೋಷಗೊಳಿಸಿ ಮಿಕ್ಕುದನ್ನು ಮಾತ್ರ ನಾವು ಭುಜಿಸುವೆವು. ಇದರಿಂದ ನಮಗೆ ಮೃತ್ಯು ಭಯವಿಲ್ಲ. ನಾವು ತಾಳ್ಮೆಯುಳ್ಳವರು, ಇಂದ್ರಿಯಗಳನ್ನು ಅಡಗಿಸಿದವರು, ಕೋಪವನ್ನು ಜಯಿಸಿದವರು, ತೀರ್ಥಯಾತ್ರೆಯಲ್ಲಿಯೂ ದಾನ ಧರ್ಮಗಳಲ್ಲಿಯೂ ನಿರತರಾದವರು, ಪುಣ್ಯ ಸ್ಥಳಗಳಲ್ಲಿಯೂ ಯೋಗ ಸಿದ್ಧರ ಸಮೀಪದಲ್ಲಿಯೂ ವಾಸ ಮಾಡತಕ್ಕವರು. ಆದುದರಿಂದ ನಮಗೆ ಮೃತ್ಯು ಭಯವಿಲ್ಲ. ಎಲೆ ರಾಜರೇ, ನಮ್ಮ ನಡತೆಯಲ್ಲಿ ಸ್ವಲ್ಪ ಮಾತ್ರವನ್ನೇ ಈಗ ನಿಮಗೆ ತಿಳಿಸಿದೆವು. ಇನ್ನು ನೀವು ಹೋಗಿರಿ, ಬ್ರಹ್ಮಹತ್ಯಾ ಪಾತಕವು ನಿಮಗಿರುವುದಿಲ್ಲ ಎಂದನು. ಈ ಮಾತನ್ನು ಕೇಳಿ ಆ ಹೈಹಯರು ಹಾಗೆಯೇ ಆಗಲೆಂದು ಆ ಮಹರ್ಷಿಯನ್ನು ಪೂಜಿಸಿ ಸಂತೋಷದಿಂದ ತಮ್ಮ ದೇಶಕ್ಕೆ ಹಿಂತೆರಳಿದರು. ಇದು 187ನೆಯ ಅಧ್ಯಾಯವು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.